ಗ್ರ್ಯಾಂಡ್ಪಾಸ್ ಫಾರ್ಮ್ಗೆ ಸ್ವಾಗತ. ಗೆಳೆಯರೇ, ಮಳೆಗಾಲ ಬಂತು ಅಂದ್ರೆ ಕೊಕ್ಕೋವನ್ನು ಹೊಡೆಯೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲ ಗೊತ್ತು. ಆದರೆ ಇಲ್ಲಿ ನೋಡಿ, ಈಗ ಬಂದಿರುವ ಸರಳ ಸಾಧನ. ಇದರಲ್ಲಿ ಕೊಕ್ಕೋ ಕೋಡುಗಳನ್ನು ಮಕ್ಕಳೂ ಸಹ ಹೆಚ್ಚು ಶ್ರಮವಿಲ್ಲದೆ ನೀಳವಾಗಿ ತುಂಡರಿಸಬಹುದು. ಈ ರೀತಿ ನೀಳವಾಗಿ ತುಂಡರಿಸಿದ ಕೋಡುಗಳಿಂದ ಬೀಜವನ್ನು ಬಿಡಿಸುವುದು ಬಹಳ ಸುಲಭವಾದುದರಿಂದ ಕೈ ಬೆರಳುಗಳು ನೋಯುವುದಿಲ್ಲ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಬೀಜಗಳನ್ನು ಬೇರ್ಪಡಿಸಬಹುದು. ಈ ರೀತಿ ಎಸ್ಡಿಪಿ ಶೀಟ್ ಬಳಸಿದಲ್ಲಿ ಸುಲಭದಲ್ಲಿ ಸಿಪ್ಪೆಯನ್ನು ಚೀಲಕ್ಕೆ ತುಂಬಿಸಬಹುದು. ಗೆಳೆಯರೇ, ಈಗ ನೋಡೋಣ ಈ ಹಸಿ ಕೋಕೋ ಬೀಜಗಳನ್ನು ಹೇಗೆ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ಕೊಳೆಸಿ ಅಂದರೆ ಫರ್ಮೆಂಟ್ ಮಾಡಿ ಒಣಗಿಸಬಹುದು ಎಂದು. ಮೊದಲನೆಯ ದಿನ ಬೀಜಗಳನ್ನು ಈ ರೀತಿ ತಳಭಾಗದಲ್ಲಿ ತೂತುಗಳಿರುವ ಪ್ಲಾಸ್ಟಿಕ್ ಟ್ರೇ ಅಥವಾ ಮರದ ಟ್ರೇಗಳಲ್ಲಿ ತುಂಬಿ ಅದರ ಮೇಲೆ ಯಾವುದಾದರೂ ಹೊದಿಕೆಯನ್ನು ಇರಿಸಿ ಅದರ ಮೇಲೆ ಸ್ವಲ್ಪ ಭಾರದ ವಸ್ತುಗಳನ್ನು ಇರಿಸಬೇಕು. ಇದರಿಂದ ಬೀಜಗಳಲ್ಲಿರುವ ನೀರಿನಾಂಶ ತನ್ನಿಂದ ತಾನೇ ಸರಾಗವಾಗಿ ಇಳಿದು ಹೋಗುತ್ತದೆ. ಟ್ರೇಗಳ ಬದಲು ಬೀಜಗಳನ್ನು ರಾಶಿ ಮಾಡಿ ಅದರ ಮೇಲೆ ಬಾಳೆ ಎಲೆಗಳನ್ನು ಮುಚ್ಚಿಡುವ ವಿಧಾನವನ್ನು ಕೆಲವರು ಅನುಸರಿಸುತ್ತಾರೆ. ಕೋಕೋ ಬೀಜಗಳಿಂದ ಹರಿದು ಹೋದ ನೀರು ದಿನ ಕಳೆದಂತೆ ಕೊಳೆತ ವಾಸನೆ ಬರುವುದರಿಂದ ನಾವು ನಮ್ಮಲ್ಲಿ ಮನೆಯಿಂದ ಸ್ವಲ್ಪ ದೂರ ತೋಟದ ಬದಿಯಲ್ಲಿ ಈ ರೀತಿ ಅಟ್ಟಳಿಗೆ ಮಾಡಿ ಹಸಿ ಬೀಜಗಳನ್ನು ರೇಷನ್ ಅಂಗಡಿಯಲ್ಲಿ ಕೇವಲ 10 ರೂಪಾಯಿಗೆ ಸಿಗುವ ಸೆಣಬಿನ ಗೋಣಿಗಳಲ್ಲಿ ಬಿಗಿಯಾಗಿ ತುಂಬಿಡುತ್ತೇವೆ. ಈ ವಿಧಾನವು ಮೊದಲು ಹೇಳಿದ ವಿಧಾನಗಳಂತೆಯೇ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಈ ರೀತಿ ಇಟ್ಟ ಗೋಣಿಗಳನ್ನು 2 ದಿನ ಹಾಗೆಯೇ ಬಿಟ್ಟು 3ನೇ ದಿನ ಬಿಡಿಸಿ ಅದರೊಳಗೆ ಕೈ ಹಾಕಿದಾಗ ಹದಗೊಳಿಸಿದ ಬಿಸಿ ನೀರಿಗಿಂತಲೂ ಬಿಸಿ ಇದ್ದಲ್ಲಿ ಫರ್ಮೆಂಟೇಷನ್ ಸರಿಯಾಗಿ ನಡೆಯುತ್ತಿದೆ ಎಂದರ್ಥ. ನಂತರ 2-3 ದಿನ ಗೋಣಿಗಳನ್ನು ತಿರುಗಿ ಒಳಗಡೆ ಬೀಜಗಳು ಸರಿಯಾಗಿ ಮಿಶ್ರಣ ಆಗುವಂತೆ ಮಾಡಬೇಕು. ಈ ರೀತಿ ಗೋಣಿಯಲ್ಲಿ ತುಂಬಿದ 5ನೇ ಅಥವಾ 6ನೇ ದಿನ ಕೆಲವು ಬೀಜಗಳನ್ನು ಉದ್ದವಾಗಿ ಸೀಳಿ ನೋಡಬೇಕು. ಆಗ ಅವು ನೇರಳೆ ಬಣ್ಣದಿಂದ ತಿಳಿಕಂದು ಬಣ್ಣಕ್ಕೆ ತಿರುಗಿದ್ದಲ್ಲಿ ಬೀಜಗಳು ಒಣಗಿಸಲು ತಯಾರಾಗಿವೆ ಎಂದರ್ಥ. ಒಣಗಿಸಲು ಯೋಗ್ಯವಾದ ಪ್ರಮಾಣಕ್ಕೆ ಫರ್ಮೆಂಟ್ ಆದ ಬೀಜಗಳನ್ನು ಈ ರೀತಿ ಬಿಸಿಲಿನಲ್ಲಿ ಒಣಗಲು ಹಾಕಬೇಕು. ಮಳೆಗಾಲ ಆದಲ್ಲಿ ಈ ರೀತಿ ಪಾಲಿಹೌಸ್ನಲ್ಲಿ ತೆಳುವಾಗಿ ಹರಡಿ ಒಣಗಿಸಬಹುದು. ಒಣಗಲು ಹಾಕಿದ ಬೀಜಗಳನ್ನು ಪ್ರತಿದಿನ ಕೈ ಹಾಕಿ ತಿರುಗಿಸಬೇಕು. ಒಣಗಲು ಹಾಕಿದ 5ನೇ ಅಥವಾ 6ನೇ ದಿನ ಕೆಲವು ಬೀಜಗಳನ್ನು ಬೆರಳುಗಳಿಂದ ಒತ್ತಿದಾಗ ಪುಡಿಯಾದಲ್ಲಿ ಹಾಗೂ ಗರಿಗರಿಯಾಗಿದ್ದಲ್ಲಿ ಬೀಜಗಳು ಸರಿಯಾಗಿ ಒಣಗಿವೆ ಎಂದುಕೊಳ್ಳಬಹುದು. ಹೀಗೆ ಒಣಗಿದ ಬೀಜಗಳನ್ನು ಪ್ಲಾಸ್ಟಿಕ್ ಹಾಕಿದ ಸೆಣಬಿನ ಗೋಣಿಗಳಲ್ಲಿ 3 ತಿಂಗಳುಗಳ ತನಕ ದಾಸ್ತಾನು ಇಡಬಹುದು. ಗೆಳೆಯರೇ, ಹಸಿ ಬೀಜಗಳನ್ನು ಕಡಿಮೆ ಕ್ರಯಕ್ಕೆ ಕೊಡುವ ಬದಲು ಸರಳ ರೀತಿಯಲ್ಲಿ ವೈಜ್ಞಾನಿಕವಾಗಿ ಒಣಗಿಸಿ ಮಾರುಕಟ್ಟೆಯಲ್ಲಿ ಉತ್ತಮ ದರ ಇರುವಾಗ ಮಾರಾಟ ಮಾಡಿದಲ್ಲಿ ರೈತರು ಉತ್ತಮ ಆದಾಯ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗೆಳೆಯರೇ, ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ತಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.